ಅನ್ಯಾಯಕ್ಕೆ ನಾನೇ ಕುರಿಯಾಗ್ಬಿಟ್ಟೆ. ತಮಾಷೆ ಮಾಡಕ್ಕೆ ಒತ್ತು ಗೊತ್ತಿಲ್ವೇ ಇಲ್ಲ ನಿಂಗೆ? ಅಯ್ಯೋ ಹೀರಾಕೋ, ಟೆನ್ಷನ್ ಮಾಡ್ಕೋಬೇಡ. ಈ ವಯ್ಯ ಬರುವಾಗ ನೀನುವೆ ನಂಬಲಿಲ್ಲ, ಆದ್ರೆ ಹೆಂಗೆ ನಾಲ್ಕೈದು ಮಾತನಾಗೆ ನಿನ್ನ ಬುಟ್ಟಿಗೆ ಹಾಕೋಬಿಟ್ಟ ನೋಡು. ಎಲ್ಲ ಅನುಭವದಿಂದ ಬಂದಿರೋದ ಕಳೆ ಪೊರ್ಕೆ ಕಿತ್ತೋಯ್ತದೆ. ಇವನ್ನೇ ಹಾಕ್ಲ ಮನೆ ಕರ್ಕೊಂಡ್ ಬಂದಿದ್ಯಾ? ಹಾಕೋ, ನೀನ್ ಕೋಪ ಮಾಡ್ಕೊಳ್ದೆ ಕೇಳ್ತೀನಿ ಅಂದ್ರೆ ಹೇಳ್ತೀನಿ. ಸರಿ, ಅದೇನ್ ಬೋಗ್ಳು? ಹಾಕೋ, ನೀನ್ ಎಂತ ಟೆರರು, ನಿನ್ನಂತ ಗಟ್ಟಗಿತ್ತಿ ರಾಜೇಶ್ವರಿನೇ ನಂಬಿಸಿ ಪಾದ ತೊಳಿಯಂಗ್ ಮಾಡವನೆ ಅಂತಂದ್ರೆ ಪಾಪಚ್ಚಿ, ಇನ್ನ ಪುಟ್ಟಕ್ಕನ ಪರಿಸ್ಥಿತಿನ ಕೋಸಿ ನೆನಪು ಮಾಡ್ಕೊ. ಪುಟ್ಟಕ್ಕನ ಅವಳಿಗೂ ಇದಕ್ಕೂ ಏನ್ಲ ಸಂಬಂಧ? ಐತೆ, ನಮ್ಮ ಆಳು ಮೊದ್ಲು ಹೋಗಿದ್ದ ಪುಟ್ಟಕ್ಕನ ಮೆಸ್ಗೆ. ಈ ಮನೆ ಮೇಲೂ ದಾಳಿ ಮಾಡೋದಕ್ಕೆ ಜನ ಕಾಯ್ತಾ ಇದ್ದಾರೆ. ನಿನ್ನ ಮೊದಲ ಮಗಳ ಮದುವೆ ವಿಷಯದಲ್ಲಿ ಕಂಟಕ ಇದೆ. ನಾನು ಹೇಳಿದ್ಯಾವುದು ಸುಳ್ಳಾಗೋದಿಲ್ಲ. ಅವಳ ಮದುವೆ ವಿಷಯದಲ್ಲಿ ಅವಸರ ಬೇಡ. ನಾನು ಅನ್ಕೊಂಡಿದ್ದೆಲ್ಲ ದಿಟ್ಟನೆಯ. ಸುಮ್ಕಿರವಿ, ಸ್ನೇಹ ಕೇಳ್ಕೊಂಡ್ರೆ ಆಟೆಯ. ಸಾಕು ಸಾಕು, ಇನ್ನ ಆಟ ಆಡ್ಬೇಡ ನಿನ್ನಂತವ. ನಂಗೆಲ್ಲ ಗೊತ್ತೈತೆ, ನನ್ ಗೆಳತಿ ಬಗ್ಗೆ ನಂಗ್ ಗೊತ್ತಿರಕ್ಕಿವೆ. ಗೊತ್ತಾ? ಹೆಂಗ್ ಗೊತ್ತು? ಸುಮಾ ನಂಗೆಲ್ಲ ಹೇಳಿದ್ಲು. ಹೇ ಗೌರಕ್ಕ. ಏನ್ ಸುಮಾ? ಅದೇನು, ನೀನು ಮತ್ತೆ ಸಹನಾಕ ಜೀಪಲ್ಲಿ ಗುಸ್ಗುಸು ಅಂತ ಮಾತಾಡ್ಕೊಂಡ್ ಬಂದ್ರಿ? ನಾವಾ? ಏನಿಲ್ವಲ್ಲ, ಇದೇ ಬೇಡ ಅನ್ನೋದು. ನಾನು ಚಿಕ್ಕವಳೆ, ಆದ್ರೆ ದೊಡ್ಡವ್ರ ವಿಷಯ ಎಲ್ಲ ನಂಗೆ ಗೊತ್ತು. ನನ್ಗಿಂತ ನನ್ ಸುತ್ತಮುತ್ತ ಎಲ್ಲ ದೊಡ್ಡವರೇ ಇರುವಾಗ ನನ್ ಕಣ್ಗೆ ಕಿವಿಗೆ ಬೀಳ್ದೆ ಇರುತ್ತಾ? ನಿಜ ಹೇಳಕ್ಕ, ನಮ್ ಉಳ್ಳಿ ಮೆಶ್ರು ಬಗ್ಗೆ ತಾನೇ ನೀನೊಳಗ್ ಕಿವಿ ಕಚ್ತಿದ್ದು. ನಿಂಗೆಂಗ್ ಗೊತ್ತು? ಮುಂದಕ್ಕೆ ಹೇಳಕ್ಕ, ಅದು ನಮ್ ಸಹನ ಆ ಮೇಷ್ಟ್ರನ್ನ ಇಷ್ಟಪಡ್ತಿರ್ಬೋದೇನೋ ಅಂತ ನಂಗ್ ಡೌಟ್ ಐತೆ. ಇದ್ರಲ್ಲಿ ಡೌಟೇ ಬೇಡ, ಇಬ್ರು ಮನ್ಸಲ್ಲೂ ಪ್ರೀತಿ ಇದೆ, ಆದ್ರೆ ಇಬ್ರು ಹೇಳ್ಕೊಂಡಿಲ್ಲ. ಹಂಗಾರೆ ಇವತ್ ಹೇಳ್ಕೊಳಂಗ್ ನಾವ್ ಮಾಡುಮ, ಏನಂತ್ಯ? ಡನ್. ನೀವಿಬ್ರು ಭಾರಿ ಇದೀರಾ ಕಣ್ರೆ. ಈಗ ಗುಡಿಗ್ ಬಂದಿದೀವಿ, ಸುಮ್ಕೆ ದ್ಯಾವ್ರು ಕೈ ಮುಗ್ದು ದೀಪ ಹಚ್ಚಿ ಮನೆ ಕಡೆ ಹೋಗೋಮ. ಹಲೋ ಹಲೋ ಮೇಡಮ್, ಒಂದ್ ನಿಮಿಷ. ಗುಡಿನ ಪ್ರೀತಿ ಹೇಳ್ಕೊಳ್ಳೋದೆಲ್ಲ ಏಳೇಳು ಜನ್ಮದ ಪುಣ್ಯ. ಇಂಥ ಸಮಯ ಸಿಕ್ಕೈತೆ, ಖುಷಿ ಪಡಿ. ಅದ್ಬಿಟ್ಟು ಮನೆಗೆ ಓಡೋಗ್ಬೇಕು ಅಂತೀರಲ್ಲ ಗೌರಿ. ತಲೆ ಕೆಟ್ಟೈತೆ ನಿನ್ಗೆ? ಹೌದಾ? ನನ್ಗ ತಲೆ ಕೆಟ್ಟರದು? ಹುಸಿ ಮೇಸ್ಟ್ರ ಕಡೆ ನೋಡು, ಗೊತ್ತಾಯ್ತದೆ ತಲೆ ಕೆಟ್ಟರದ್ ಯಾರಿಗೆ ಅಂತ. ಇವತ್ತು ಅದೇನೇ ಆಗ್ಲಿ, ನೀನ್ ಮೇಷ್ಟ್ರು ತವ ಎಲ್ಲ ಏಳ್ಳೇಬೇಕು. ಅಕ್ಕ ಏನಂತ ಹೇಳ್ದು? ಏ ಏನೇ ನಿಂದು, ಗುಡಿಗ್ ಬಂದ್ರು ತಲಹಟೆ ಮಾಡ್ಕಿಯಲ್ಲ, ಸುಮ್ನೆ ನಿಂತ್ಕೋ. ಹ್ಮ್, ನಾನ್ ತಲೆಹಟೆ ಮಾಡ್ತೀನಂತೆ, ನಮ್ಮ ಅಕ್ಕನ ಆಟ ಗೊತ್ತಾದ್ರೆ ಅಷ್ಟೆ. ಲೋ ಮುಂಗುಸಿ, ಅಣ್ಣ ದೇವ್ರ ಹತ್ರ ಏನ್ ಬೇಡ್ಕತ್ತವ್ರ ಹೇಳು ನೋಡುಮ. ಹೆಂಗಾನ ಅತಿಗೆತ್ತವ ದಿಟ ಹೇಳ್ಬೇಕು ಅಂತ ಬೇಡ್ಕೊಂಡಿರ್ತಾರೆ. ಆ ರಿಕ್ವೆಸ್ಟ್ ದೇವ್ರ ಹತ್ರ ಹೋಗೋದ್ಕಿನ್ನ ಮುಂಚೆ ಅದನ್ನ ತಡೆದು ಅಣ್ಣಂಗೆ ನಾವು ಬೇರೆ ರೂಟ್ ತೋರಿಸ್ಕೊಡ್ಬೇಕು. ಅದೇ ಹೆಂಗೆ? ಓ, ನಾನು ನೀನು ಅತ್ಗೆ ಹತ್ರ ಮಾತಾಡ್ಬೇಕು. ಅತಿಗೆತ್ತವನ ಅದ್ ಹೆಂಗ್ಲನಾಗ? ಏಯ್, ಎಲ್ರು ದೇವ್ರ ಹತ್ರ ಬೇಡ್ಕೊಂಡ್ಮೇಲೆ ಏನ್ಲ ಮಾಡ್ತಾರೆ? ಪ್ರಸಾದ ತಕತಾರೆ. ಅದೇ ನಿಂಗೆ ಗೊತ್ತಿರೋದು, ಪ್ರದಕ್ಷಿಣೆ ಹಾಕ್ತಾರಕ್ಕಲ್ಲ, ಆ ಗ್ಯಾಪ್ ಅಲ್ಲಿ ನಾನು ನೀನು ಹೋಗಿ ಮಾತಾಡ್ಬೇಕು. ಏನು ಇಲ್ಲ ಕಣ, ಕೈ ಮುಕ್ಕಡ.
ಅಂತ ಹಿಂದಕ್ಕೆ ತಿರುಗಿ ನೋಡವಿ. ಸುಮ್ಕೆ ಬಾರವಿ. ಹಣ್ಣು ಗೊತ್ತಾಗದೆ ಅದಕ್ಕೆ ದೋಸೆ ಮಾತಾಡೋಪಿರೋದ್ವ ಸಿಸ್ಟರ್, ನಿನ್ ದೋಸೆ ಮಾತಾಡ್ಬೇಕಾಗಿತ್ತು. ನನ್ ಜೊತೆ ಈ ಕಡೆಗೆ ಬನ್ನಿ, ಹೇಳ್ತೀನಿ. ಬನ್ನಿ 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 ಬನ್ನಿ. ಹೇಳಿ. ಮಾತಾಡ್ಬೇಕು ಹೇಳಿ. ಅದು ಸಿಸ್ಟರ್, ಅಣ್ಣ ಬಂದಾಗ್ನಿಂದ ಸಪ್ಗೆ ಅವ್ರೆ, ನೀವು ಅದನ್ನ ಗಮನಿಸಿದೀರಾ? ಹೌದು, ನಾನು ಗಮನಿಸ್ದೆ. ಆಕ್ಚುಲಿ ಶ್ರೀ ಅವ್ರನ್ನ ಕೇಳೋಣ ಅಂತ ಇದ್ದೆ. ಹೌದು, ಏನಾಗಿದೆ ಅವ್ರಿಗೆ? ಸ್ಯಾನೆ ಇಕ್ಕಟ್ಟಲ್ಲಿ ಸಿಕ್ಕಂಬಿಟ್ಟವ್ರೆ ಸಿಸ್ಟರ್. ಏನ್ ಹೇಳ್ತಿದ್ದೀರಾ? ಅಣ್ಣ ನಿಮ್ ತವ ಒಂದ್ ಇಸಿಯ ಹೇಳ್ಬೇಕು ಅಂತ ಒದ್ದಾಡ್ತವ್ರೆ. ಅದನ್ನ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗದೆ ಫೀಲಿಂಗ್ ನಲ್ಲಿ ನಿಂತವ್ರೆ. ನನ್ನ ಹತ್ರ ಏನ್ ಹೇಳ್ಬೇಕು ಅಂತ ಇದಾರೆ? ಅದು ದೊರೆ ಅವನಲ್ಲ, ಅವನು ಅಣ್ಣನ್ ತಾವ್ ಬಂದು ಮಾತಾಡೋನೆ. ದೊರೆನಾ? ಹ್ಞೂ ಸಿಸ್ಟರ್, ನೀವು ಅವನ್ನ ಹುಡುಕ್ತಾ ಇರೋ ವಿಷಯ ಅವನಿಗೆ ಗೊತ್ತಾಗೋಗೈತೆ. ಅದಕ್ಕೆ ಅವನು ಬೇಕಂತಲೇ ಇಷ್ಟೊಂದು ಆಟ ಆಡಿಸ್ತಾವನೆ. ಹಾಗಂದ್ರೆ ದೊರೆ ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಇಲ್ಲ, ಅವನು ಮಾಸ್ಕ್ ಹಾಕೊಂಡು ಬಂದಿದ್ದಂತೆ. ಹೌದು ಸಿಸ್ಟರ್, ಅಣ್ಣನ್ನ ನೀನ್ ಯಾರು ಸ್ನೇಹ ಅವ್ರ ಜೊತೆ ಸುತ್ತಾಡ್ತಾ ಇದೀಯ ಅಂತ ವಿಚಾರಿಸುದಂತೆ. ಅಣ್ಣ ನಿಮ್ ಫ್ರೆಂಡು ಅಂತ ಗೊತ್ತಾದ್ಮೇಕೆ ಏನೇನೋ ಕಂಡೀಷನ್ ಹಾಕುದಂತೆ. ಅವನ್ ಯಾವನ್ ಕಂಡೀಷನ್ ಹಾಕಕ್ಕೆ? ಕಂಡೀಷನ್ ಅಂದ್ರೆ ಕಂಡೀಷನ್ ಅಲ್ಲ, ಬೇಡಿಕೆ ಬೇಡಿಕೆ ಇಟ್ಟವನಂತೆ. ಏನದು? ಅಣ್ಣ ನಮ್ ತವನು ಹೇಳಲಿಲ್ಲ, ನಿಮ್ ತವನೇ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ರು.